ಇಂದು ಧರ್ಮಸಭೆಯು ಪೋಪ್ ಎವಾರಿಸ್ಟಸ್ ಇವರ ಸ್ಮರಣೆಯನ್ನು ಅಥವಾ ಹಬ್ಬವನ್ನು ಆಚರಿಸ್ತಾ ಇದೆ. ಎವಾರಿಸ್ಟಸ್ ಇವರನ್ನು ಅರಿಸ್ಟಸ್ ಎಂದು ಕೂಡ ಕರೆಯಲಾಗುತ್ತಿತ್ತು. ಇವರು ಬೆತ್ಲೆಹೇಮ್ನಲ್ಲಿ ಯಹೂದಿಗಳ ಕುಟುಂಬದಲ್ಲಿ ಜನಿಸ್ತಾರೆ. ತಂದೆ ಹೆಸರು ಜೂದ. ಅವರು ರೋಮನ್ ಚಕ್ರವರ್ತಿ ಟ್ರಾಜನ್ ಆಳ್ವಿಕೆಯಲ್ಲಿ ಚುನಾಯಿತರಾಗ್ತಾರೆ ಮತ್ತು ರೋಮ್ನಲ್ಲಿ ಪೋಪ್ ಕ್ಲೆಮೆಂಟ್ ಮೊದಲನೆಯ ಇವರ ಉತ್ತರಾಧಿಕಾರಿಯಾಗ್ತಾರೆ. ಇವರು ರೋಮ್ ನಗರದ ಯಾಜಕರ ನಡುವೆ ಒಳ್ಳೆಯ ಹೆಸರನ್ನು ಪಡೆದಿರುತ್ತಾರೆ. ಸತ್ಯ ನ್ಯಾಯ ನೀತಿಯ ಕಾರಣದಿಂದ ಬಿಷಪ್ರನ್ನು ಆರಿಸಲಾಗುತ್ತೆ. ಸುಲಿವಾನ್ ಪುಸ್ತಕದ ಪ್ರಕಾರ ರೆವರೆಂಡ್ ಜಾನ್ ಎಫ್ ಅಂದರೆ 1918 ಇವರ ಪುಸ್ತಕದಲ್ಲಿ ಇದು ಲಿಖಿತವಾಗಿದೆ. ಕ್ಯಾಥೊಲಿಕ್ ಚರ್ಚ್ನ ಬಾಹ್ಯ ಭಾಗಗಳು ಏಟರ್ನ ಪ್ರೆಸ್ ಅಪೋಸ್ಟೋಲಿಕ್ ಸಂಪ್ರದಾಯದ ಪ್ರಕಾರ ವಿವಾಹವನ್ನು ಸಾರ್ವಜನಿಕವಾಗಿ ಮತ್ತು ಯಾಜಕರ ಆಶೀರ್ವಾದದೊಂದಿಗೆ ಆಚರಿಸಬೇಕು ಎಂಬುದನ್ನು ಈ ಸಂತ ಎವಾರಿಸ್ಟ್ ಅವರು ತೀರ್ಪು ನೀಡಿರ್ತಾರೆ. ಯುಸೋಬಿಯಸ್ ಇವರ ಚರ್ಚ್ ಹಿಸ್ಟ್ರಿಯ 4ನೆಯ ಭಾಗದ 1ನೇ ಅಧ್ಯಾಯದಲ್ಲಿ ಎವರಿಸ್ಟ್ಸ್ ಇವರು 8 ವರ್ಷಗಳ ಕಾಲ ರೋಮನ್ ಬಿಷಪ್ ಹುದ್ದೆಯನ್ನು ಪಡೆದಿದ್ದರು. ನಂತರ ಚಕ್ರವರ್ತಿ ಟ್ರಾಜನ್ ಆಳ್ವಿಕೆಯಲ್ಲಿ 12ನೆಯ ವರ್ಷದಲ್ಲಿ ಅವರು ನಿಧನರಾಗಿದ್ದಾರೆ ಎಂದು ಲಿಖಿತವಾಗಿದೆ. ಲಿಬೆರ್ ಪೋಂಟಿಫಿಕಾಲಿಸ್ ಇವರನ್ನು ರಕ್ತಸಾಕ್ಷಿ ಎಂದು ಕರೆಯಲಾಗುತ್ತೆ. ದಿ ಲೈಫ್ ಆ್ಯಂಡ್ ಟೈಮ್ಸ್ ಆಫ್ ದಿ ಪೋಪ್ಸ್ ಎಂಬ ಪುಸ್ತಕವು ಇದನ್ನೇ ಸೂಚಿಸುತ್ತದೆ. ರೋಮನ್ ರಕ್ತಸಾಕ್ಷಿಯ ಶಾಸ್ತ್ರದಲ್ಲಿ ಇವರ ಶೀರ್ಷಿಕೆ ಇವರ ಹೆಸರು ಕೂಡ ಶೀರ್ಷಿಕೆಯಲ್ಲಿದೆ. 26th ಅಂದರೆ ಇಂದು ಅವರ ಸ್ಮರಣೆಯನ್ನು ಮಾಡಲಾಗ್ತದೆ. ಸಂತ ಪೇತ್ರದ ಬೆಸಿಲಿಕದಲ್ಲಿ ಇವರ ದೇಹವನ್ನು ಅಡಕ ಮಾಡಲಾಗಿದೆ. ಇನ್ನು ಸೇಂಟ್ ಪೀಟರ್ಸ್ನ ದೇವಾಲಯದಲ್ಲಿ ಇವರ ಜೀವನ ಚರಿತ್ರೆಯನ್ನು ಮಾರ್ಬಲ್ನಲ್ಲಿ ಕೆತ್ತಲಾಗಿದೆ ಅಂತ ಹೇಳಿದ್ರೆ ಇವರ ಜೀವನ ಎಷ್ಟೊಂದು ಅಮೂಲ್ಯ ಎನ್ನುವುದನ್ನು ನಾವು ಅರಿತುಕೊಳ್ಳಬೇಕು. ಸಂತ ಪೋಪ್ ಎವರೆಸ್ಟ್ರವರೇ, ನಮ್ಮೆಲ್ಲರಿಗಾಗಿ ಪ್ರಾರ್ಥಿಸಿರಿ.